ಶ್ರೀಮಂತ ಕಾಳಿ ಪ್ರಸಾದನೆಂಬ ಹೆಗ್ಗುಲಿ ಹೊರಗಡೆ ಬಂದು ನಿಂತಿರುವಾಗ ನೀನು ಮಾತ್ರ ನಿನ್ನ ಮುದ್ದಿನ ಹೆಂಡತಿ ಒಂದೆ ನಗುತ್ತಕ್ಕಂತ್ರಿಯಲ್ಲ ರಾಜ. ಪ್ರಸಾದ್ ಅವರೇ, ತಾವೇನು ಇಲ್ಲಿ ತನಕ? ವೆರಿ ಗುಡ್, ಬಹಳ ಚೆನ್ನಾಗಿ ಮಾತನಾಡುತ್ತಿರುವ ಕಣೋ. ಲೇ ರಾಜ, ಈ ಕಾಳಿ ಪ್ರಸಾದ್ ತಾಲೂಕಿಗೆ ನಿಂತರೆ ಅದು ಎಷ್ಟು ಅಪ್ಪರದ ಬಿರುಗಾಳಿಯಾದರೂ ತಟಸ್ಥವಾಗಿ ನಿಲ್ಲುತ್ತದೆ. ಅಂತಾದ್ರಲ್ಲಿ ನನಗೆ ಬಗಳನ್ನು ಕಳಿಸಿರಿವೆಯಲ್ಲ, ಆ ನಾಯಿ ಯಾವುದು? ಈಗೆಲ್ಲಿದೆ ಆ ಹುಚ್ಚು ನಾಯಿ? ಕರಿಯೋ ಆ ನಾಯಿಯನ್ನು ಜನಾರ್ದನಲ್ಲಿ ಪಚ್ಚೆ ಹಾಕುವೆ. ಅದೇನು ಹೇಳಿದ್ರಿ ಕಾಳಿ ಪ್ರಸಾದ್? ನನಗಂತೂ ಒಂದೂ ಅರ್ಥವಾಗುತ್ತಿಲ್ಲ. ಅರ್ಥವಾಗುತ್ತಿಲ್ಲವೆಂಬ ವ್ಯರ್ಥದ ಮಾತುಗಳನ್ನಾಡಿ ಮತ್ತಷ್ಟು ವ್ಯಗ್ರನಾಗಿ ಮಾಡಬೇಡ. ಈ ಕಾಳಿ ಪ್ರಸಾದನನ್ನು ಹೇ ರಾಜ, ಅದು ಯಾರೋ ನರಸಿಂಹನನ್ನ ಕಳಿಸಿ ನನ್ನಲ್ಲಿರುವ 25 ಲಕ್ಷ ಹಣವನ್ನು ದೋಚಿಸಿದರಲ್ಲ, ಅವನ ಬಗ್ಗೆ ನೀನು ಅರ್ಥವಾಗುತ್ತಿಲ್ಲವೇನೋ ಮಡಾಧಿಕಾರಿ. ನೋಡಿ ಕಾಳಿ ಪ್ರಸಾದ್, ಇಲ್ಲಿ ತನಕ ಅವನ್ಯಾರು ಅಂತ ನನಗೆ ಗೊತ್ತಿಲ್ಲ, ಅವನ ಮುಖ ಸಹ ನೋಡಿಲ್ಲ, ನಮ್ಮಲ್ಲಿ ಅಂತ ವ್ಯಕ್ತಿಗಳು ಸಹ ಇಲ್ಲ. ದಯವಿಟ್ಟು ನಮ್ಮನ್ನು ನಂಬಿ ಕಾಳಿ ಪ್ರಸಾದ್, ನಂಬಿ. ನಂಬುತ್ತೇರಿ? ಆದರೆ ಅವನಿಗೂ ನಿನಗೂ ಬಾಂಧವ್ಯ ಇದ್ದಿದ್ದೆ ನಿಜವಾದರೆ ಅಂದೇ ಹೀ ನಿನ್ನ ದೇಹ ತುಂಡು ತುಂಡಾಗುವುದರಲ್ಲಿ ಸಂದೇಹವಿಲ್ಲ. ಉಳಿದ ಜಮೀನು ವಿಚಾರವಾಗಿ ಯಾವ ನಿರ್ಧಾರಕ್ಕೆ ಬಂದೆ? ಆ ಹೇಳು. ಮೊದಲೇ ಹೇಳಿದವಲ್ಲ ಕಾಳಿ ಪ್ರಸಾದ್ ಅವರೇ, ನಮ್ಮ ಜಮೀನಿಗೆ ಯೋಗ್ಯ ಬೆಲೆ ನೀಡಿಕೆ ಒಂದು ಹೇಳಿ ವಶಪಡಿಸಿಕೊಂಡು 5-10 ಸಾವಿರ ಮುಂಗಡ ಹಣವನ್ನ ನೆಪವಾಗಿಟ್ಟುಕೊಂಡು ಫ್ಯಾಕ್ಟರಿಗಳನ್ನು ನಿರ್ಮಿಸಿದಿರಿ, ಜೊತೆಗೆ ಗುಂಡು ತುಂಡಿನ ಮೋಜಿನ ತಾಣಗಳನ್ನು ಮಾಡಿಕೊಂಡಿರಿ ಹೊರತು ನಮ್ಮ ಪರಿಹಾರದ ಹಣ ಮಾತ್ರ ನೀಡಲಿಲ್ಲ. ಜಮೀನು ಕಳೆದುಕೊಂಡ ಕುಟುಂಬದ ಒಬ್ಬೊಬ್ಬ ಸದಸ್ಯರಿಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಕೊರತೆ ಒಂದು ಹೇಳಿದವರು ಕೆಲಸವನ್ನು ಕೊಡಲಿಲ್ಲ. ಈಗ ಮತ್ತೆ 100 ಎಕರೆ ಜಮೀನು ಬೇಕೆಂದು ದಬ್ಬಾಳಿಕೆ ಮಾಡುತ್ತಿರುವ ನಿಮ್ಮ ನಿರ್ಧಾರಕ್ಕೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದೇ ನಮ್ಮ ನಿರ್ಧಾರ. ನಾನು ಈಗಾಗಲೇ ಹೇಳಿದಂತೆ ಹೊಸದಾಗಿ ನಿರ್ಮಿಸಿರುವ ಫ್ಯಾಕ್ಟರಿಗಳಲ್ಲಿ ಖಂಡಿತವಾಗಿಯೂ ಕೆಲಸ ಕೊಡುತ್ತೇನೆ. ಆದರೆ ನಾವು ಕೇಳಿರುವ 100 ಎಕರೆ ಜಮೀನು ಮೊದಲು ರಿಜಿಸ್ಟರ್ ಮಾಡಿಕೊಡು, ಮರುಕ್ಷಣವೇ ನಿಮ್ಮೆಲ್ಲರಿಗೆ ಕೆಲಸ ಕೊಡಿಸುತ್ತೇನೆ. ನೀನೀಗ ಮುಂದಿನ ಕೆಲಸದ ಬಗ್ಗೆ ಗಮನ ಹರಿಸು. ಸಾಧ್ಯವಿಲ್ಲ, ಈಗಾಗಿರುವ ತಪ್ಪುಗಳನ್ನು ಸಂಪೂರ್ಣವಾಗಿ ಸರಿಪಡಿಸಿಕೊಡಿ, ಅಲ್ಲಿ ತನಕ ಬದಲಾಗದ ನಮ್ಮ ರೈತರ ನಿರ್ಧಾರ. ಲೇ ರಾಜ, ಈ ಕಾಳಿ ಪ್ರಸಾದರಾದರು ಅಷ್ಟೇ, ಒಂದು ಸಾರಿ ಹೇಳಿದ ಮುಗಿದೆ ಮುಗಿದು ಮತ್ತೆ ತನ್ನ ನಿರ್ಧಾರ ಬದಲಾಯಿಸಲಾರ. ನಾವು ಕೊಟ್ಟಷ್ಟು ಹಣ ತೆಗೆದುಕೊಂಡು ವಾರದವರೆಗೆ ಜಮೀನು ರಿಜಿಸ್ಟರ್ ಮಾಡಿಕೊಡದಿದ್ದರೆ ನಮ್ಮ ದರ್ಪಕ್ಕೆ ಬಲಿಯಾದ ನೀವು ಮುಂದೆ ಒಂದು ದಿನ ಸುಟ್ಟು ಭಸ್ಮ ಹೋಗುತ್ತೀರಿ. ಎತ್ತರ ಈ ನಿನ್ನ ದರ್ಪದ ಮಾತುಗಳಿಗೆ ಪ್ರಸಾದಿ ಸರ್ಕಾರಿ ಪ್ರಸಾದ್ ಜೀವಂತ ಶವವಾಗಿರುವ ನಮ್ಮನ್ನು ಉಸಿರಿರುವ ತನಕ ನಮಗೆ ನಾಯ ಸಿಗುವ ತನಕ ನಿಮಗೆ ಜಮೀನಿ ಮಾತ್ರ
ಪುತ್ರ ಬಿಟ್ಟು ಕೊಡುವುದಿಲ್ಲ. ಚೆನ್ನಾಗಿ ತಿಳಿದುಕೋ. ರಾಜಣ, ನಮಗೆಲ್ಲ ಒಂದು ಸಂತೋಷದ ಸುದ್ದಿ. ಏನಪ್ಪ ಶೇಖರ್ ಅಂತ ಸಂತೋಷದ ಸುದ್ದಿ? ರಾಜಣ, ಯಾರೋ ಪುಣ್ಯಾತ್ಮರೊಬ್ಬರು ಬಂದು ಆಸ್ತಿ ಕಳೆದುಕೊಂಡು ಗಂಜಿಗೆ ಪೋರಂತ ನಮ್ಮ ರೈತ ಕುಟುಂಬಗಳಿಗೆಲ್ಲ ಅಕ್ಕಿ ಗೋಧಿ ಜೋಳ ಆಸ್ಪತ್ರೆ ಖರ್ಚು ಮಕ್ಕಳು ಸ್ಕೂಲ್ ಫೀಸ್ಗೆ ಅಂತ ಕೈ ಸುಮಾರು ನೀಡಬೇಕಿದ್ದಾರೆ. ಅದಕ್ಕೆ ನೀನು ಬಂದು ಎಲ್ಲರಿಗೂ ಕೊಡಬೇಕಂತೆ. ಹೌದಾ? ತುಂಬಾ ಆಶ್ಚರ್ಯವಾಗುತ್ತಿದೆಯಲ್ಲಪ್ಪ, ನಮ್ಮಂತ ರೈತರ ಸಹಾಯಕ್ಕೆ ನಿಂತಿರುವ ಪುಣ್ಯಾತ್ಮ ಯಾರಪ್ಪ? ಯಾರು? ನರಸಿಂಹನಂತೆ. ಒಂದ್ಗುರು ರಾಜಣ, ಎರಡು ನಿಂತ ಕಂಡುಕೊಳ್ತಾರೆ. ಆಯ್ತು ಶೇಖರ್, ನಾನು ಬರುತ್ತೇನೆ, ಈಗ ನೀನು ಹೊರಡು. ಈಗ ತಾನು ಅವನು ಯಾರಂತ ಗೊತ್ತಿಲ್ಲ ಅಂದೆ. ನೀವು ಹೇಳುತ್ತಿರುವುದು ನನಗೆ ಗೊತ್ತು, ನಮ್ಮಲ್ಲಿ ಅಂತ ವ್ಯಕ್ತಿಗಳು ಸಹ ಇಲ್ಲ. ಅವನಿಂದ ನೊಂದ ಕುಟುಂಬಗಳಿಗೆ ಹಚಿದ ಹೊಟ್ಟೆಗಳಿಗೆ ಒಂದು ಹೊತ್ತಿನ ಗಂಜಿಯು ಆಸರಾಗುತ್ತಿದೆ ಅಂದ್ರೆ ನಿಜವಾಗಲು ಅವನೊಬ್ಬ ಹೃದಯವಂತನೇ ಆಗಿರಬೇಕು. ಅಂದ ಮೇಲೆ ನಮ್ಮ ಸಂಪೂರ್ಣ ಬೆಂಬಲ ಆ ವ್ಯಕ್ತಿಗೆ ಮೀಸಲಾಗಿರುತ್ತದೆ. ಲೇ ರಾಜ, ಅವನು ಹೃದಯವಂತನೆಂದು ತಿಳಿದರೆ ಅದು ನಿನ್ನ ಮೂರ್ಖತನ. ಲೇ ರಾಜ, ನನ್ನ ಹಣ ದೋಚಿ ನಿಮ್ಮನ್ನು ಕಣ್ಣೊರೆಸುವ ತಂತ್ರಗಾರ ಆ ಮೋಸಗಾರ. ಅಂತ ಮೋಸಗಾರನಿಗೆ ಸಹಕಾರ ನೀವು ನೀಡಿದರೆ ಮಣ್ಣಾಗಿ ಬಿಡಿದರೆ ಎತ್ತರ. ನನ್ನ ಮಾತಿನಂತೆ ನಡೆದರೆ ನಿಮ್ಮ ಬದುಕು ಬಂಗಾರ, ಇಲ್ಲವಾದರೆ ಹಂಗಾರವಾಗಿದೆ. ನಮ್ಮ ಲಾಯರ್ ಬೆಂಗಳೂರಿನಿಂದ ಹಿಂದಿರುಗಿದ ಮೇಲೆ ಹೇಳಿ ಕಳಿಸುತ್ತೇನೆ. ಅಲ್ಲಿಯ ತಲೆಗೆ ಸರಿಯಾಗಿ ವಿಚಾರ ಮಾಡು. ಕಾನೂರು ಮಾಡುತ್ತೆ ಬಡವರ ಮೇಲೆ ದಬ್ಬಾಳಿ, ಶ್ರೀಮಂತರು ಮಾಡುತ್ತಾರೆ ಕಾನೂನು ಮೇಲೆ ದಬ್ಬಾಳಿಕೆ. ಬಟ್ ಈ ಕಾಳಿ ಪ್ರಸಾದ್ ಮಾಡುತ್ತಾರೆ ನಿಮ್ಮಂತ ಬಡಾಭಿಕಾರಿ ಮೇಲೆ ದಬ್ಬಾಳಿಕೆ. ಸಂಜೆ ಗುಡ್ ಬಾಯ್. ನಿಮ್ಮ ಪ್ರಾಣಕ್ಕೆ ಸಂಸ್ಕಾರ ಬಂತಲ್ಲ, ಏನಿದು? ವಸಂತಿ, ಇದರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಶೇಖರ್ ಬಂದು ಹೋದ ವಿಚಾರ ನಿನಗೆ ಗೊತ್ತಲ್ಲ. ಗಂಜಿಗೂ ಗೊತ್ತಿಲ್ಲದ ಬಡ ಕುಟುಂಬಕ್ಕೆ ಯಾರೋ ಪುಣ್ಯಾತ್ಮ ಅಷ್ಟೆಲ್ಲ ಕೊಟ್ಟು ಹೋಗಿದ್ದಾನೆ. ಇರಲಿ, ನಾನು ಬೇಗ ಹೋಗಿ ಬರುತ್ತೇನೆ. ಅಲ್ಲರಿ, ಅರ್ಧ ಊಟ ಮಾಡಿ ಹಾಗೆ ಹೊರಟಿದ್ದೀರಲ್ಲ. ವಸಂತಿ, ನನಗೆ ಅರ್ಧ ಹೊಟ್ಟೆಗಾದ್ರೂ ಇದೆ. ಆದರೆ ವಾರನಗಟ್ಟಲೆ ನೀರು ಕುಡಿದು ಬದುಕುತ್ತಿರುವವರಿಗೆ ಮತ್ತಷ್ಟು ಕಾಯಿಸುವುದು ತರವಲ್ಲ. ಈಗ ನೀನು ಊಟ ಮಾಡಿರು, ನಾನು ಬರುವುದು ಸ್ವಲ್ಪ ತಡವಾಗಬಹುದು. ಆಯ್ತು, ಹೋಗಿ ಆದಷ್ಟು ಬೇಗನೆ ಮಳ್ಳಿ ಬಂದ್ಬಿಡಿ. ಆಯ್ತು, ನಾನಿನ್ನು ಬರುತ್ತೇನೆ.